ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಸಂಜೆ ಬಳಿಕ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಪ್ರಕಟ 224 ಶಾಸಕರಿಂದಲೂ ಮತ ಚಲಾವಣೆ ಒಂದು ಅಡ್ಡ ಮತದಾನ ಯುವ ಜನತಾ ದಳ ಸಂಘಟನೆ ವಿಚಾರವಾಗಿ ಜೆಡಿಎಸ್ ಸಜ್ಜು 30% ಯುವಕರಿಗೆ ಸೀಟು ಕೊಡಲು ನಿರ್ಧಾರ ಸದ್ಯದಲ್ಲೇ ಎಲ್ಲಾ ಜಿಲ್ಲೆಯ ಪ್ರವಾಸ ಮಾಡುತ್ತೇನೆ ಎಂದ ನಿಖಿಲ್ ಕುಮಾರಸ್ವಾಮಿ ಉಂಡಮನೆಗೆ ದ್ರೋಹ ಬಗೆದ ಶ್ರೀನಿವಾಸ ಗೌಡ ವಿರುದ್ಧ ಪ್ರತಿಭಟನೆ ಕೋಲಾರದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಕ್ಕೆ ಆಕ್ರೋಶ ರಾಯಚೂರಿನಲ್ಲಿ ಕಲುಷಿತ ನೀರಿಗೆ 5ನೇ ಬಲೆ ಅರಗೇರ ಕಾಲೋನಿ ನಿವಾಸಿ ಜನಕರಾಜ್ ಸಾವು ಏರಿಕೆ ಆಗ್ತಿದ್ರು ನಗರಸಭೆ ನಿರ್ಲಕ್ಷ ಶರ್ಮಾ ವಿರುದ್ಧ ದೇಶಾದ್ಯಂತ ಭುಗಿಲೆದ್ದ ಆಕ್ರೋಶ ದೆಹಲಿ ಲಕ್ನೋ ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ಬೆಳಗಾವಿಯಲ್ಲಿ ನುಪ್ಪೂರು ಪ್ರತಿಕೃತಿಯನ್ನ ವಿದ್ಯುತ್ ತಂತಿಗೆ ನೇತು ಹಾಕಿದ ಯುವಕರು